やはり俺動くとだな。ಅಯ್ಯಯ್ಯೋ, ಆಗ್ಲೇ ಬೆಳಕಾಗೋಗಿದೆ, ಎಲ್ಲರೂ ಆಫೀಸಿಗೆ ಬಂದ್ಬಿಟ್ಟಿದ್ದಾರೆ. ಅಯ್ಯೋ, ನನ್ನ ಈ ಅವತಾರನ ಎಲ್ಲರೂ ನೋಡಿರ್ತಾರೆ, ನನ್ನ ಮಾನ ಮರ್ಯಾದೆ ಹೋಯ್ತಲ್ಲಪ್ಪ. ನಜ್ಜಪ್ಪ, ನನ್ನ ಮಗನೇ ಇದೇ ಇರು ನಿನಗೆ, ಎಂಥ ಪರಿಸ್ಥಿತಿಗೆ ತಂದ. ಅಯ್ಯಯ್ಯೋ, ಅಯ್ಯೋ, ಎಲ್ಲರೂ ಬಂದ್ಬಿಟ್ಟಿದ್ದಾರೆ. ನಿನ್ನಜ್ಜಿ ಮಾಡ್ತೀನಿ ರೀ ನಿನಗೆ. ಅಯ್ಯೋ, ಸದ್ಯ ನೋಡಲಿಲ್ಲ ಅಮ್ಮ. ಇಲ್ಲಿ ನನ್ನ ಮಾನ ಮರ್ಯಾದೆ ಹೋಗ್ತಿದೆ, ನೆಮ್ಮದಿಯಾಗಿ ಕೂತಿದ್ಯಾ, ಬರ್ತೀನಿ ರೀ ನಿನಗೆ. ಎಲ್ಲ ತಲೆ ತಗ್ಗಿಸ್ಕೊಂಡು ಕೆಲಸ ಮಾಡ್ತಿದ್ದಾರೆ. ಲೇ ತರಲೆ ನಜ್ಜಪ್ಪ, ನಿನ್ನಿಂದ ನನ್ನ ಮಾನ ಮರ್ಯಾದೆ ಹೋಯ್ತಲ್ಲ, ನೋಡೋ ಎಂಥ ಪರಿಸ್ಥಿತಿ. ನಂಜಪ್ಪ ಯಾರು ಅವನು? ನನ್ನ ಥರನೇ ಇದ್ದಾನಲ್ಲ ನಂಜಪ್ಪ. ಅಯ್ಯೋ, ಎಲ್ಲ ನನ್ನ ಥರನೇ ಇದ್ದಾನೆ. ಏಯ್, ಯಾರು ನೀನು? ಅಯ್ಯೋ, ಏಯ್ ಕೋತಿ, ಕಣ್ಕಾಡ್ಸಲ್ವಾ? ನಿನ್ನ ಮೈ ಮೇಲೆ ಹೋಗ್ತಿದ್ದಾಳಲ್ಲ ನಂಜಪ್ಪ. ಮಾತಾಡ್ತಿರೋದು ಕೇಳಿಸ್ತಿದ್ಯಾ ಇಲ್ವಾ? ನಜಪ್ಪ ಮಾತಾಡೋದ್ ಕೇಳಿಸ್ತಿಲ್ವಾ? ಅವ್ನು ಯಾರು ನಂಜಪ್ಪ? ಏಯ್, ಯಾರು ನೀನು? ಏಯ್ ನಂಜಪ್ಪ, ನಂಜಪ್ಪ. ಹಲೋ, ಹಲೋ, ನಾನು ವಿಜಯ್. ಹಲೋ ನಂಜಪ್ಪ, ಏಯ್ ಯಾರು ನೀನು? ನಂಜಪ್ಪ, ಲೋ ನನ್ನ ಮಗನೇ ದೊಡ್ಡಬ್ರೆ. ಏನಾ ಲೋ, ನನ್ಗೆ ಯಾಕೋ ಒಂಥರ ಆಗ್ತಿದೆ ಕಣೋ. ರಾತ್ರಿ ಹೊತ್ತು ಎಣ್ಣೆ ಹೊಡೆಯೋದು ಕಡಿಮೆ ಮಾಡು, ಎಲ್ಲ ಸರಿ ಹೋಗುತ್ತೆ. ಅದಲ್ಲ ಕಣೋ, ಒಂದು ಸ್ವಲ್ಪ ಇಲ್ಲಿ ನೋಡೋ. ಏನಾ ಮಗ, ನಿನಗೆ ದೆವ್ವ ಹಿಡ್ದಿದೆ ಕಣೋ. ಏನು ಒಳ್ಳೆ ಯಾವ್ಯಾವ್ದೋ ಸಾಮ್ಗಳ ಥರ ಏನೇನೋ ಮಾತಾಡ್ತಿದ್ಯಲ್ಲ, ಹೋಗುವಾಗ ನಿನ್ನನ್ನು ಕರ್ದನಲ್ಲ. ಮಗ, ನಿನ್ನೆಯಿಂದ ನಿನ್ನ ಮುಖದಲ್ಲಿ ಬೇರೆ ಏನೋ ಕಳೆ ಕಾಣಿಸ್ತಾ ಇದೆ ಕಣೋ. ನನ್ನ ಮಗನೇ ಇವತ್ತಿಂದ ನಿನ್ನ ಮುಖದಲ್ಲಿ ವದೆ ತಿನ್ನೋ ಕಳೆ ಕಾಣಿಸ್ತಾ ಇದೆ, ಸುಮ್ಮನಿದ್ಬಿಡು. ಲೇ, ನಿಜವಾಗ್ಲೂ ನಿನ್ನ ಮುಖದಲ್ಲಿ ದೆವ್ವದ ಕಳೆ ಕಾಣಿಸ್ತಾ ಇದೆ. ಮಗ ಸಾರಿ ಕಣೋ, ನಿನ್ನೆ ನಾನು ನಿನಗೆ ತುಂಬ ಭಯ ಪಡಿಸ್ಬಿಟ್ಟೆ, ಆ ಭಯದಲ್ಲಿ ನಿನಗೆ ದೆವ್ವ ಬಂದು ಸೇರ್ಕೊಂಡ್ಬಿಟ್ಟಿದೆ. ನನ್ನ ಮಾತು ನಂಬಲ್ಲ ಅಲ್ವಾ? ಇರು. ಶುರು ಮಾಡ್ದ ಆ ಡೌಟ್ ಕ್ಲಿಯರ್ ಆಗಬೇಕು ಅಂದರೆ ಈ ಸಿ ಡಿ ಹಾಕ್ಕೊಂಡು ನೋಡು, ಎಲ್ಲ ಗೊತ್ತಾಗುತ್ತೆ. ಹ್ಞೂ. ಲೇ ನನ್ನ ಮಗನೇ, ಇವರು ಯಾವುದೋ ಚಾನಲಲ್ಲಿ ಬರೋ ಗುರುಗಳಲ್ವೇನೋ. ಹೂಕಣೋ, ನಾನು ಅವ್ರ ಕ್ಲಾಸ್ ಅಟೆಂಡ್ ಮಾಡಿದ್ದೀನಿ, ಹಾಕ್ಕೊಂಡು ನೋಡು, ನಿನಗೆ ಗೊತ್ತಾಗುತ್ತೆ. ಸರಿ, ನಾನೊಂದು ಕೆಲಸ ಹೇಳ್ತೀನಿ, ಮಾಡ್ತೀಯಾ? ಹ್ಞೂ, ಏನು ಹೇಳು? ಅದು ಮುಕ್ಕೊಂಡು ಕೆಲಸ ಮಾಡು. ಹೋಗಿ ನಿನ್ನನ್ನು ಕರ್ದನಲ್ಲ. ನಿನ್ಗೆ ಹೇಳೋದು ಒಂದೇ, ಇರುವೆಗೆ ಚಡ್ಡಿ ಹೊಲ್ಸೋದು ಒಂದೇ. ಸುಮ್ಮನೆ ಕೆಲಸ ಮಾಡು, ಒದಗಿದೆ ತಿಂದಿ ಆಮೇಲೆ. ಹಾ, ಒಳ್ಳೇದು ಹೇಳಕ್ ಬಂದ್ರೆ ಬರೀ ಒಡೆಯೋದ್ರಲ್ಲೇ ಇರ್ತಾನೆ. ಓ, ಊಟ ಟೈಮ್ ಆಯ್ತು. ಊಟಕ್ಕೆ ಅಂದ್ರೆ ಯಾವಾಗಲೂ ಫಸ್ಟ್ ಇರ್ತಾಳೆ. ಲೋ ವಿಜಿ, ಲಂಚ್ ಟೈಮ್ ಆಯ್ತು, ಬರ ಊಟಕ್ಕೆ ಹೋಗೋಣ. ಅಂತದೇನಿದೆ ಇದರಲ್ಲಿ?
ಸಂಜಿ, ಆತ್ಮಗಳು ಮನುಷ್ಯನ ದೇಹ ಸೇರೋದಕ್ಕೆ ಏನಾದ್ರೂ ಸೈಂಟಿಫಿಕ್ ರೀಸನ್ ಇದೆಯಾ? ಖಂಡಿತ ಇದೆ. ಆತ್ಮಗಳು ಮನುಷ್ಯನ ದೇಹ ಸೇರ್ಕೊಳ್ಳಿಕ್ಕೂ ಮನುಷ್ಯನ ದೇಹದಿಂದ ಹೊರಗಡೆ ಬರ್ಲಿಕ್ಕೂ ಒಂದು ವೈಜ್ಞಾನಿಕ ಕಾರಣ ಅಂತೂ ಇದೆ. ಆತ್ಮ ಅನ್ನೋದು ಮನುಷ್ಯನ ದೇಹದಲ್ಲಿ ಅತ್ಯಂತ ಕಡಿಮೆ ಉಷ್ಣತೆಯಲ್ಲಿರುವ ಒಂದು ಸೂಕ್ಷ್ಮ ಶಕ್ತಿ. ಈ ಶಕ್ತಿ ದೇಹದಿಂದ ಹೊರಗಡೆ ಬರದೇ ಇರೋದಕ್ಕೆ ನಮ್ಮ ದೇಹದ ಸುತ್ತ ಇರೋ ಸೂಕ್ಷ್ಮ ಶರೀರಗಳು ಅಡ್ಡ ಬರ್ತವೆ. ಈ ಸೂಕ್ಷ್ಮ ಶರೀರಗಳನ್ನ ನಾವು ಮಾನಸಿಕ ಮತ್ತು ಭಾವನಾತ್ಮಕ ಶರೀರ ಅಂತ ಕರಿತೀವಿ. ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ಮನುಷ್ಯ ಮಾನಸಿಕವಾಗಿ ತುಂಬಾ ಭಯಪಟ್ಟಾಗ ಅಥವಾ ಅತಿಯಾದ ಭಾವೋದ್ವೇಗಕ್ಕೊಳಗಾದಾಗ ಈ ಸೂಕ್ಷ್ಮ ಶರೀರಗಳು ತಮ್ಮ ಶಕ್ತಿಯನ್ನ ಕಳ್ಕೊಂಡ್ಬಿಡ್ತವೆ. ಇಂಥ ಸಮಯದಲ್ಲೇ ಆತ್ಮಗಳು ಮನುಷ್ಯನ ದೇಹದಿಂದ ಹೊರಗೆ ಬಂದ್ಬಿಡ್ತವೆ. ಇದು ಆತ್ಮಗಳು ದೇಹದಿಂದ ಹೊರಗೆ ಬರೋದಕ್ಕೆ ಇರೋ ಕಾರಣ. ಆದ್ರೆ ಆತ್ಮಗಳು ನಮ್ಮ ದೇಹದೊಳಗಡೆ ಸೇರ್ಕೊಳ್ಳೋದಿಕ್ಕೆ ಮತ್ತೊಂದು ಕಾರಣನೂ ಇದೆ. ಇದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಗುರುಜಿ. ಕೆಲವು ಸಲ ಏನಾಗುತ್ತೆ ಅಂದ್ರೆ ಅತೃಪ್ತನಾಗಿ ಸತ್ತ ಮನುಷ್ಯನ ಆತ್ಮದ ಜೊತೆ ಈ ಸೂಕ್ಷ್ಮ ಶರೀರಗಳು ಸೇರೋಕಾಗೋದಿಲ್ಲ. ಹಾಗಾದಾಗ ಆತ್ಮಕ್ಕೆ ತನ್ನ ಸಾಂದ್ರತೆಯನ್ನ ಹೆಚ್ಚು ಮಾಡ್ಕೊಳಕ್ ಆಗದೆ ಅದ್ರ ತೂಕ ಹಾಗೇ ಇರುತ್ತೆ. ಹಾಗಾಗಿ ಇಂಥ ಆತ್ಮಗಳು ಈ ಲೋಕವನ್ನ ಬಿಟ್ಟು ಬೇರೆ ಲೋಕಕ್ಕೆ ಹೋಗೋಕ್ ಆಗೋದಿಲ್ಲ. ಆಗ ಅವು ಇಲ್ಲೇ ಉಳ್ಕೊಂಡ್ಬಿಡ್ತವೆ. ಇಂಥ ಆತ್ಮಗಳನ್ನೇ ನಾವು ಪ್ರೇತಾತ್ಮಗಳು ಅಂತ ಕರಿತೀವಿ. ಇವು ದೇಹವನ್ನ ಹೇಗ್ ಪ್ರವೇಶ ಮಾಡ್ತವೆ ಗುರುಜಿ? ಇಂಥ ಪ್ರೇತಾತ್ಮಗಳು ನಾನಿನ್ನೂ ಬದುಕಿದ್ದೀನಿ ಅನ್ನೋ ಭ್ರಮೆನಲ್ಲಿ ನನಗದ್ ಬೇಕು ನನಗಿದ್ ಬೇಕು ಅನ್ನೋ ಆಸೆಯಲ್ಲಿ ಬದುಕ್ತಿರ್ತವೆ. ಆದ್ರೆ ಅವುಗಳಿಗೆ ಬೌದ್ಧಿಕ ದೇಹ ಅನ್ನೋದು ಇರೋದಿಲ್ಲ. ಹಾಗಾಗಿ ಭೂಮಿ ಮೇಲಿರೋ ಯಾವುದೇ ವಿಷಯಗಳನ್ನ ಅವು ಅನುಭವಿಸಕ್ ಸಾಧ್ಯ ಇಲ್ಲ. ಯಾವಾಗ ಆತ್ಮಗಳಿಗೆ ತಮ್ಮ ಇಚ್ಛೆಯನ್ನ ಅನುಭವಿಸಕ್ ಆಗೋದಿಲ್ವೋ ಆಗ ಅವು ತಾನ್ ಸೇರ್ಕೊಳ್ಳೋದಿಕ್ಕೆ ಯಾವ್ದಾದ್ರು ಒಂದು ಜಾಗ ಸಿಗುತ್ತಾ ಅಂತ ಹುಡುಕ್ತಾ ಇರ್ತವೆ. ಆ ಜಾಗನೇ ಮನುಷ್ಯನ ಶರೀರ. ಯಾವ ವ್ಯಕ್ತಿಯ ಮನಸ್ಸು ಸ್ಥಿತ ಪ್ರಜ್ಞೆಯಲ್ಲಿರೋದಿಲ್ವೋ ಅಂತ ವ್ಯಕ್ತಿಗೆ ಈ ಪ್ರೇತಾತ್ಮಗಳು ಚಿತ್ರ ವಿಚಿತ್ರ ಘಟನೆಗಳಿಂದ ಭಯ ಹುಟ್ಟಿಸಿ ಅವನ ಸೂಕ್ಷ್ಮ ಶರೀರಗಳ ಬಲವನ್ನ ಕಡಿಮೆಗೊಳಿಸಿ ಆ ವ್ಯಕ್ತಿಯ ಮನಸ್ಸಿನ ಮೇಲೆ ದಬ್ಬಾಳಿಕೆ ಮಾಡಿ ಆ ದೇಹದೊಳಗಡೆ ಉಸಿರ್ಕೊಂಡ್ಬಿಡ್ತವೆ. ಆಮೇಲೆ ಆ ವ್ಯಕ್ತಿ ಮುಖಾಂತರ ತಮ್ಮ ಬಯಕೆಗಳನ್ನ ಈಡೇರಿಸಿಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತವೆ. ಇಂಥ ಸಮಯದಲ್ಲಿ ವ್ಯಕ್ತಿಯ ವ್ಯಕ್ತಿತ್ವದಲ್ಲಿ ಬದಲಾವಣೆಯನ್ನ ಕಾಣಬಹುದು. ಅವನ ಮನಸ್ಸು ಅವನ ನಿಯಂತ್ರಣದಲ್ಲಿ ಇರೋದಿಲ್ಲ. ಚಿತ್ರ ವಿಚಿತ್ರವಾಗಿ ಆಡ್ತಿರ್ತಾನೆ. ಹೊಸ ಹೊಸ ಅಭ್ಯಾಸಗಳೆಲ್ಲ ಅವನಿಗೆ ಬಂದ್ಬಿಟ್ಟಿರ್ತವೆ. ಇದು ದೇಹದೊಳಗೆ ಆತ್ಮಗಳು ಸೇರಿಕೊಳ್ಳುವ ಒಂದು ವ್ಯವಸ್ಥೆ. ಇಂಥದೇ ಒಂದು ಸನ್ನಿವೇಶದಲ್ಲಿ ಒಬ್ಬ ವ್ಯಕ್ತಿಯ ಆತ್ಮ ತನ್ನ ದೇಹದಿಂದ ಹೊರಗೆ ಬಂದು ಅದು ಭ್ರಮೆಗೊಳಗಾಗಿ ಅತಂತ್ರ ಸ್ಥಿತಿಯಲ್ಲಿ ಅಲೆದಾಡಿರ್ತಕ್ಕಂಥ ಘಟನೆಗಳು ಕೆಲವು ಸಿಸಿ ಕ್ಯಾಮರಾದಲ್ಲಿ ರೆಕಾರ್ಡ್ ಆಗಿವೆ. ಅಂತ ವಿಡಿಯೋನ ಈಗ ನಾನು ನಿಮಗ್ ತೋರಿಸ್ತೀನಿ. ಸಿಸಿ ಕ್ಯಾಮರಾ, ಇದರಲ್ಲಿ ಏನಾದರೂ ಕ್ಲೂ ಸಿಗ್ಬೋದಾ? ನೋಡೋಣ. ಏನೇನೋ ವಿಚಿತ್ರಗಳು ನಡೆದಿದೆಯಲ್ಲ, ಇದ್ಯಾಕೆ ನನ್ನ ಹಿಂದೆನೆ ಅಲ್ಲಿದೆ? ಇನ್ನೂ ಏನಾಗಿದೆ ನೋಡೋಣ. ಸ್ಟಾಫ್ ಮೆಂಬರ್, ಐ ರಿಕ್ವೆಸ್ಟ್ ಆಲ್ ಟು ಅಸೆಂಬಲ್ ಇನ್ ದ ಮೀಟಿಂಗ್ ಹಾಲ್.
ಆಗ್ಲೇ ಬಂದ್ಬಿಡಿದಾರೆ. ಏನಿರ್ಬೋದು ಯಾವನ ಗೊತ್ತು. ಹಾಯ್ 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 ಸುಮ್ಮನೆ ಹಾಯ್ ಹಾಯ್ ಸರ್. ವಿಷಯ ಎಲ್ರಿಗೂ ಗೊತ್ತಿದೆ, ಐಶ್ವರ್ಯ ಇಸ್ ನೋ ಮೋರ್. ನಿನ್ನೆ ರಾತ್ರಿ ಅವ್ರ ಕೊಲೆ ಆಗಿದೆ. ನಮ್ಮ ಕಂಪನಿ ಒಳ್ಳೆ ವರ್ಕರ್ನ ಕಳ್ಕೊಂಡಿರೋದಕ್ಕೆ ಸಂತಾಪ ವ್ಯಕ್ತಪಡಿಸ್ತಾ ಇದೆ. ನಮ್ಮನ್ನ ಅಗಲಿರೋ ಐಶ್ವರ್ಯ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಒಂದು ನಿಮಿಷ ಮೌನಾಚರಣೆ ಮಾಡೋಣ ಪ್ಲೀಸ್. ಥ್ಯಾಂಕ್ ಯು. ನಾಳೆ ಕಂಪನಿ ಒಂದು ದಿವಸ ರಜಾ ಇರುತ್ತೆ. ಯು ಆಲ್ ಮೇ ಡಿಸ್ಪರ್ಸ್ ನೌ. ದೇಹದೊಳಗಡೆ ಸೇರ್ಕೊಂಡಿರೋ ಆತ್ಮ, ಸೇರ್ಕೊಂಡಿರೋ ರಾತ್ರಿ ಕೊಲೆಯಾಗಿರೋ ಐಶು, ಎಲ್ಲ ವಿಚಿತ್ರವಾಗಿದೆ. ಇದು ನಿಜನೋ ಭ್ರಮೇನೋ ಒಂದು ಗೊತ್ತಾಗ್ತಿಲ್ಲ. ನನಗೂ ಆತ್ಮಕ್ಕೂ ಐಶುಗೂ ಏನಾದರೂ ಸಂಬಂಧ ಇರ್ಬೋದಾ? ಈ ನಂಜಪ್ಪ ಬೇರೆ ನನ್ನ ಮುಖದಲ್ಲಿ ದೇವದ ಕಳೆ ಕಾಣಿಸ್ತಿದೆ ಅಂತ ಹೇಳ್ದ ನೋಡೋಣ. ಇಲ್ವಲ್ಲ, ಕರೆಕ್ಟಾಗಿ ಇದೆ.